ಎಲ್ಲರಿಗೂ ನಮಸ್ಕಾರ ನಾನು ಮಂಜುನಾಥ್ ಶಿಂದೆ ಸಂಯುಕ್ ರಿಸರ್ಚ್ ಫೌಂಡೇಶನ್ ಬೆಂಗಳೂರಿನಿಂದ ಮಕ್ಕಳ ಸಮಗ್ರ ವ್ಯಕ್ತಿತ್ವ ವಿಕಾಸಕ್ಕಾಗಿ ವಯೋಮಾನಕ್ಕೆ ಅನುಗುಣವಾಗಿ ವಿನ್ಯಾಸಗೊಳಿಸಿರುವ ಅಷ್ಟಾಂಗ ಯೋಗ ಪಠ್ಯಕ್ರಮದ ಆನ್ಲೈನ್ ಯೋಗ ತರಗತಿಗಳನ್ನು ಮಕ್ಕಳಿಗೆ ಅನುಕೂಲಕರವಾಗಲಿ ಎನ್ನುವ ದೃಷ್ಟಿಯಿಂದ ನಡೆಸುತ್ತಿದ್ದೇವೆ ಇಂದು ನಾವು ನಾಲ್ಕನೇ ತರಗತಿಯಿಂದ ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಯೋಗ ತರಗತಿಗಳನ್ನು ನಡೆಸುತ್ತಿದ್ದೇವೆ ಕಥೆಯ ಸಮಯ ಕಥೆಯ ಒಂದನ್ನು ಕೇಳೋಣ ಕಥೆಯ ಮೌಲ್ಯವನ್ನ ಅರಗಿಸಿಕೊಳ್ಳೋಣ ಕಥೆಯ ಹೆಸರು ದೃಢವಾದ ಹೆಜ್ಜೆಗಳನ್ನಿಟ್ಟು ಸಾಗಬೇಕು ಏನು ಹೇಳುತ್ತೆ ಈ ಕಥೆ ಸರ್ ಸಿ ವಿ ರಾಮನ್ ಅವರ ಒಂದು ಜೀವನದ ಘಟನೆ ಇದು ಇದು ಅವರ ಜೀವನದಲ್ಲಿ ನೈಜವಾಗಿ ನಡೆದಿರುವಂತಹ ಒಂದು ಸಂಗತಿ ಸಿ ವಿ ರಾಮನ್ ಬಾಲ್ಯದಲ್ಲಿ ಬಹಳ ತೀಕ್ಷ್ಣ ಬುದ್ಧಿಯ ಮತ್ತು ಬಹಳ ಪಾಂಡಿತ್ಯ ಮೇಧಾವಿತನ ಇದ್ದಂತಹ ಒಬ್ಬ ವಿದ್ಯಾರ್ಥಿಯಾಗಿದ್ದ ಹಾಗೆ ಸಿ ವಿ ರಾಮನ್ ಅವರು ಓದುವ ಉದ್ದೇಶದಿಂದ ತಿರುಚನಪಳ್ಳಿ ನಾವು ಅದನ್ನ ತ್ರಿಚನಾಪಲ್ಲಿ ಅಂತ ಹೇಳ್ತೀವಿ ತ್ರಿಚನಾಪಲ್ಲಿಯ ಊರಿನ ಒಂದು ಶಾಲೆಗೆ ಒಂದು ಪ್ರವೇಶವನ್ನು ಪಡ್ಕೊಳ್ಬೇಕಾದ್ರೆ ಪರೀಕ್ಷೆ ಇತ್ತು ಹಾಗೇನೆ ಅಲ್ಲಿಯ ಪ್ರಧಾನಾಚಾರ್ಯರ ಅವರು ಕೂಡ ಒಂದು ಕೌನ್ಸೆಲಿಂಗನ್ನು ಕೂಡ ಮಾಡ್ತಾರೆ ಹಾಗೆ ಒಂದು ಪರೀಕ್ಷೆಯಲ್ಲಿ ಪಾಸ್ ಆದರು ಸಿ ವಿ ರಾಮನ್ ಇನ್ನು ಪ್ರಧಾನಾಚಾರ್ಯರು ಏನೋ ಒಂದು ಸಂದರ್ಶನವನ್ನು ಮಾಡ್ತಾರೆ ಆವಾಗ ಅಲ್ಲಿಯ ಲೆಕ್ಚರ್ಸ್ಗಳೆಲ್ಲ ಇರ್ತಾರೆ ಇವರನ್ನು ಎಲ್ಲ ನೋಡ್ತಾರೆ ಪ್ರಶ್ನೆ ಕೇಳ್ತಾರೆ ಇವರ ಉತ್ತರಗಳನ್ನು ಕೇಳಿಸ್ಕೊಂಡಾಗ ಪರೀಕ್ಷೆಯಲ್ಲಿ ಬಂದಂಥ ಅಂಕಗಳನ್ನು ನೋಡಿ ಅವರು ಬಹಳ ಆಶ್ಚರ್ಯಚಕಿತರಾಗ್ತಾರೆ ಎಷ್ಟು ಕೂಡ ಪಾಂಡಿತ್ಯ ಉಳ್ಳಂತಹ ನೆನಪಿನ ಶಕ್ತಿ ಉಳ್ಳಂತಹ ಮತ್ತು ಒಂದೂ ತಪ್ಪಿಲ್ಲದೆ ಉತ್ತರವನ್ನು ಹೇಳುವ ಮತ್ತು ಬರೆಯುವ ಸಾಮರ್ಥ್ಯ ಉಳ್ಳಂತಹ ಸೂಕ್ಷ್ಮ ತೀಕ್ಷ್ಣ ಬುದ್ಧಿಯ ಈ ಒಬ್ಬ ವಿದ್ಯಾರ್ಥಿಯನ್ನು ನಮ್ಮ ಶಾಲೆಯಲ್ಲಿ ಸೇರಿಸಿಕೊಳ್ಬೇಕು ನಮ್ಮ ಶಾಲೆಯಲ್ಲಿ ಉತ್ತಮ ಅಂಕ ಬರುವವರನ್ನ ಬುದ್ಧಿವಂತರನ್ನೇ ಹೆಚ್ಚು ಸೇರಿಸುವುದು ಸಿ ರಾಮನು ನಮ್ಮ ಶಾಲೆಗೆ ಅಗತ್ಯವಾಗಿ ಬೇಕು ಹಾಗಾಗಿ ಅವರಿಗೆ ಯಾವುದೇ ಶುಲ್ಕವನ್ನು ಕಟ್ಟೋದ್ರ ಬಗೆಗಿರ್ಬೋದು ಅಪ್ಲಿಕೇಶನ್ ತುಂಬುವುದರ ಬಗೆಗಿರ್ಬೋದು ಅಥವಾ ಪೇರೆಂಟ್ಸ್ ಅನ್ನು ಕರ್ಕೊಂಡು ಬರುವುದರ ಬಗೆಗಿರ್ಬೋದು ಇದು ಯಾವುದನ್ನು ಹೇಳಿಕೋಗ್ಲಿಲ್ಲ ಏನು ಹೇಳಿದ್ರು ನೀನು ಸಿ ವಿ ರಾಮನ್ ಬಾ ಶಾಲೆಗೆ ಸೇರು ನಮಗೆ ಬೇಕು ನಮ್ಮ ಶಾಲೆಗೆ ಅಂತ ಬೆನ್ನು ತಟ್ಟಿದ್ರು ಸಿ ವಿ ರಾಮನ್ ಹೇಳಿದ್ರು ಏನು ಏಕಾಏಕಿ ನಾನು ಒಂದೇ ಹಂತಕ್ಕೆ ಜಿಗಿದು ಇನ್ನೊಂದು ಹಂತಕ್ಕೆ ಹೋಗುವುದಕ್ಕೆ ನನಗೇನು ಮನಸ್ಸು ಕೇಳುತ್ತಾ ಇಲ್ಲ ಏನು ಕ್ರಮಗಳಿದೆ ಏನು ಸ್ಟೆಪ್ಸ್ ಇದೆ ಏನು ಅಪ್ರೋಚಸ್ ಸ್ಟೆಪ್ಸ್ ಇದೆ ಅದೇ ರೀತಿಯಲ್ಲಿ ಮಾಡ್ಕೊಂಡು ಹೋಗಬೇಕು ಎಲ್ಲರ ಹಾಗೇನೆ ಎನ್ನುವಂಥದ್ದು ನನ್ನ ಒಂದು ಅಪೇಕ್ಷೆ ಹಾಗಾಗಿ ಅದನ್ನು ನಾನು ಪಾಲಿಸ್ಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿ ಬಹಳ ಮುಕ್ತವಾಗಿ ಒಬ್ಬ ವಿದ್ಯಾರ್ಥಿಯಾಗಿ ಬಹಳ ನಯ ವಿನ ವಿನಯತೆಯಿಂದ ಇದನ್ನು ಪ್ರಧಾನಾಚಾರ್ಯರಿಗೆ ಮತ್ತು ಅಲ್ಲಿ ಸೇರಿರುವ ಆಡಳಿತ ಮಂಡಳಿ ಹಾಗೂ ಎಲ್ಲ ಪ್ರಾಧ್ಯಾಪಕರ ಎದುರಲ್ಲಿ ತುಂಬ ಶಾಂತವಾಗಿ ಹೇಳಿದಾಗ ಅವರು ಒಪ್ಪಿಕೊಳ್ಳುತ್ತಾರೆ ಮತ್ತು ಅವರು ಕೂಡ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾರೆ ಈ ರೀತಿ ಒಂದು ಅವಕಾಶವನ್ನು ಕೊಟ್ಟಾಗ ಕೂಡ ಅವನ ವಿದ್ಯಾರ್ಥಿಯ ಬೆಳವಣಿಗೆಯ ದೃಷ್ಟಿಯಿಂದ ಅವನು ಎಲ್ಲ ಹಂತಗಳನ್ನು ಎಲ್ಲ ಮೆಟ್ಟಿಲುಗಳನ್ನು ಒಂದೊಂದೇ ಮೆಟ್ಟಿಲನ್ನು ಏರ್ತಾ ಏರ್ತಾ ಹೋಗಬೇಕು ಅಂತ ಒಂದು ಯೋಚನೆ ಇದೆಯಲ್ಲ ಈ ಒಂದು ಕಾಲೇಜ್ ವಿದ್ಯಾರ್ಥಿಯ ವಯಸ್ಸಿನಲ್ಲಿ ಇದು ಬಹಳ ಬಹಳ ಒಂದು ನೆನಪಿಟ್ಟುಕೊಳ್ಳಬೇಕಾದ ಸಂಗತಿ ಇದೊಂದು ಉತ್ತಮ ಗುಣ ಅಂತ ಯೋಚನೆ ಮಾಡ್ತಾರೆ ಪ್ರಧಾನಾಚಾರ್ಯರು ಆಚಾರ್ಯರು ಹಾಗೇನೆ ನೋಡ್ತಾ ನೋಡ್ತಾ ಇರ್ತಾರೆ ಆವಾಗ ನಮ್ಮ ಸಿ ವಿ ಅವರು ನಮಗೆ ಮುಂದಕ್ಕೆ ಗೊತ್ತಾಗುತ್ತೆ ಅವರು ವಿದ್ಯಾಭ್ಯಾಸದಲ್ಲಿ ಕೂಡ ಮುಂದೆ ಬರ್ತಾರೆ ನಂತರದಲ್ಲಿ ಅವರು ನಮ್ಮ ದೇಶದ ಒಬ್ಬ ಶ್ರೇಷ್ಠ ವಿಜ್ಞಾನಿ ಆಗ್ತಾರೆ ಭೌತಶಾಸ್ತ್ರದ ವಿಜ್ಞಾನ ವಿಭಾಗದಲ್ಲಿ ಅವರು ಸಂಶೋಧನೆಯನ್ನು ಮಾಡಿ ಅವರು ನಮ್ಮ ದೇಶಕ್ಕೆ ನೋಬೆಲ್ ಪ್ರಶಸ್ತಿಯನ್ನು ಕೂಡ ತಂದುಕೊಟ್ಟಂತಹ ಕೀರ್ತಿಗೆ ಭಾಜನರಾದಂತಹ ನಮಗೆಲ್ಲರಿಗೂ ಕೂಡ ನಾವೆಲ್ಲರೂ ಕೂಡ ಸಂಶೋಧನೆ ಮಾಡಬೇಕು ಉತ್ತಮ ವಿಜ್ಞಾನಿಗಳಾಗಬೇಕು ಅಂತ ಪ್ರೇರಣೆ ಕೊಡುವ ಬಲ್ಲಂತಹ ಒಬ್ಬರು ಉತ್ತಮ ಉದಾಹರಣೆಯ ವಿಜ್ಞಾನಿ ಸರ್ ಸಿ ವಿ ರಾಮನ್ ಅವರು ಅವರ ಈ ಒಂದು ಜೀವನದ ಘಟನೆ ನಮಗೆ ಒಂದು ಕಥೆ ಈ ಕಥೆಯಿಂದ ಪ್ರಾಯಶಃ ನಾವು ನಮ್ಮ ಒಂದು ಜೀವನದ ಗುರಿ ಇದೆ ನಾನು ಇಂತಹ ಉದ್ಯೋಗಕ್ಕೆ ಹೋಗ್ಬೇಕು ಇಂತಹ ವಿದ್ಯಾಭ್ಯಾಸ ಪಡ್ಕೊಳ್ಬೇಕು ನನ್ನ ಮನೆಯ ದೃಷ್ಟಿಯಿಂದ ವೈಯಕ್ತಿಕ ದೃಷ್ಟಿಯಿಂದ ಎಲ್ಲ ದೃಷ್ಟಿಯಿಂದ ನಾನು ಇಂತಹ ಒಂದು ಸಾಧನೆ ಮಾಡಬೇಕು ಅಂತ ಹೇಳುವಂಥದ್ದಿದೆ ನಾನದಕ್ಕೆ ಈ ಸಿ ವಿ ರಾಮನ್ ಅವರ ರೀತಿಯಲ್ಲಿ ಒಂದನೇ ಮೆಟ್ಟಿಲನ್ನು ಹತ್ತತಾ ಹೋಗ್ಬೇಕು ಅಂದ್ರೆ ಇದನ್ನು ನಾವು ತಪಸ್ಸು ಅಂತ ಹೇಳುತ್ತೇವೆ ಒಂದು ತಪಸ್ಸು ಮಾಡಬೇಕು ಇದಕ್ಕಾಗಿ ನಾನು ಒಂದು ಯೋಜನೆ ಮಾಡಿಕೊಂಡು ಅದೇ ಹಂತವನ್ನು ಆ ಮೆಟ್ಟಿಲನ್ನು ಏರ್ತಾ ಹೋಗ್ಬೇಕು ನಾವು ಕೂಡ ಈ ಪ್ರಯತ್ನವನ್ನು ಮಾಡೋಣ ವಿದ್ಯಾರ್ಥಿಗಳೇ ಅರ್ಥ ಆಗ್ತಾ ಇದೆಯಾ ಕಥೆ ಸರಿ ಆಗಬಹುದು ಈಗ ನಾವು ಮುಂದಿನ ಅಭ್ಯಾಸ ಆಸನದ ಕಿಣೆಗೆ ಹವಣ ಆಸನದ ಅಭ್ಯಾಸದಲ್ಲಿ ನಮ್ಗೆಲ್ಲ ಗೊತ್ತಿದೆ ಅಲ್ವಾ ಆಸನವನ್ನ ಮಾಡುವ ಮೊದಲು ದೇಹವನ್ನ ಸಡಿಲ ಮಾಡ್ಕೊಳ್ಬೇಕು ಅದರ ಕಡೆಗೆ ನಾವು ಮೊದ್ಲನೇದಾಗಿ ಹೋಗುವಂಥದ್ದು ಶಿಥಿಲೀಕರಣ ವ್ಯಾಯಾಮದ ಅಭ್ಯಾಸ ತಲೆಯ ಭಾಗದಿಂದ ಕಾಲ ಭಾಗದ ತನಕ ನಾವಿಲ್ಲಿಗ ದೇಹವನ್ನ ಸಡಿಲ ಮಾಡ್ಲಿಕ್ಕೆ ಇದ್ದೇವೆ ಈಗ ಮೊದಲನೇದಾಗಿ ಕುತ್ತಿಗೆಯ ಚಲನೆಯ ಕಡೆಗೆ ಹೋಗೋಣ ಕಾಲುಗಳನ್ನ ಸ್ವಲ್ಪ ದೂರ ತಗೊಂಡು ಹೋಗುವಂಥದ್ದು ಎರಡು ಕೈಯನ್ನ ಸೊಂಟದ ಮೇಲೆ ಇಟ್ಕೊಳ್ಬೇಕು ಹ ಆ ನಂತರದಲ್ಲಿ ಕುತ್ತಿಗೆಯನ್ನು ನಿಧಾನವಾಗಿ ತಿರುಗಿಸ್ಲಿಕ್ಕೆ ಶುರು ಮಾಡುವಂಥದ್ದು ಮೊದಲನೇದಾಗಿ ಹಿಂದಕ್ಕೆ ಹಾಕಿ ಎಡಬದಿಗೆ ಮುಂದಕ್ಕೆ ಬಲಬದಿಗೆ ಮತ್ತು ಹಿಂದಕ್ಕೆ ಹಾಂ ಈ ರೀತಿಯಾಗಿ ನಿರಂತರವಾಗಿ ಅಭ್ಯಾಸವನ್ನು ಮಾಡಬೇಕು ಹಿಂದಕ್ಕೆ ಹೋಗುವಾಗ ಪೂರ್ಣವಾಗಿ ಎಷ್ಟು ಅಷ್ಟು ಹಿಂದಕ್ಕೆ ಹೋಗುವಂಥದ್ದು ಪಕ್ಕಕ್ಕೆ ಬಂದಾಗ ಎಷ್ಟು ಅಷ್ಟು ಪಕ್ಕಕ್ಕೆ ಮುಂದಕ್ಕೆ ಬಂದಾಗ ಗಲ್ಲವನ್ನು ಎದೆಗೆ ತಾಗಿಸುವ ರೀತಿಯಲ್ಲಿ ಹಾಂ ಈ ರೀತಿಯಾಗಿ ವೃತ್ತಾಕಾರವಾಗಿ ಅಭ್ಯಾಸವನ್ನು ಮಾಡುವಂಥದ್ದು ನಿಧಾನವಾಗಿ ಮಾಡ್ತಾ ಇದ್ದೇವೆ ಕಣ್ಣುಗಳನ್ನು ತೆರೆದು ಈ ಅಭ್ಯಾಸವನ್ನ ಮಾಡುವಂಥದ್ದು ಸ್ವಲ್ಪ ಉತ್ತಮ ಯಾಕೆಂತ ಹೇಳಿದ್ರೆ ಎಲ್ಲಾರು ತಲೆ ನೋವು ಬರುವಂಥದ್ದು ತಲೆ ತಿರುಗಿದಾಗೆ ಅನಿಸುವಂಥದ್ದೆಲ್ಲ ಇರ್ತದೆ ಕೆಲವರಿಗೆ ಆ ಕಾರಣಕ್ಕೋಸ್ಕರವಾಗಿ ಇದನ್ನ ಕಣ್ಣನ್ನು ತೆರೆದು ಮಾಡಿದ್ರೆ ತುಂಬಾ ಉತ್ತಮ ಆಗ್ತದೆ ನಿಧಾನವಾಗಿ ಈಗ ಮಧ್ಯಕ್ಕೆ ಬರ್ತಾ ಉಲ್ಟಾ ಆಂಟಿ ಪಾಕ್ವೈಸ್ ಅನ್ನ ಇದರಲ್ಲಿ ಅಭ್ಯಾಸವನ್ನ ಮಾಡೋಣ ನಿಧಾನವಾಗಿ ಮತ್ತೆ ಎಡಭಾಗದಿಂದ ಹಿಂದಕ್ಕೆ ಮತ್ತೆ ಬಲಭಾಗ ಮುಂದಕ್ಕೆ ಮತ್ತೆ ನಿಧಾನವಾಗಿ ಎಡಭಾಗ ಹಿಂದೆ ಬಲಭಾಗ ಮುಂದಕ್ಕೆ ಇನ್ನೊಂದು ಭಾರಿ ಕೊನೆಯ ಭಾರಿ ಅಭ್ಯಾಸವನ್ನು ಮಾಡೋಣ ಹಾಗೆ ನಿಧಾನವಾಗಿ ಮುಂದಕ್ಕೆ ಬಂದು ಅಭ್ಯಾಸವನ್ನ ನಿಲ್ಲಿಸೋಣ ನಿಧಾನವಾಗಿ ಕೈಗಳನ್ನ ಕೆಳಗಡೆ ಬಿಡುತ್ತಾ ಕಣ್ಣನ್ನು ಮುಚ್ಚಿ ನಿಧಾನವಾಗಿ ಕುತ್ತಿಗೆಯ ಭಾಗವನ್ನು ಗಮನಿಸ್ಕೊಳ್ಳಿ ಪೂರ್ಣವಾಗಿ ಸಂಪೂರ್ಣವಾಗಿ ಕುತ್ತಿಗೆಯ ಭಾಗವನ್ನು ಗಮನಿಸ್ತಾ ಬನ್ನಿ ಉಸಿರಾಟದ ಕಡೆಗೆ ಗಮನವನ್ನು ಕೊಡ್ತಾ ಬನ್ನಿ ಹಾಗೆ ಗಮನಿಸ್ತಾ ನಿಧಾನವಾಗಿ ಈಗ ಮುಂದಿನ ಅಭ್ಯಾಸ ಟ್ವಿಸ್ಟಿಂಗ್ ನಿಧಾನವಾಗಿ ಕಣ್ಣನ ತೆರಿತಾ ಕಾಲುಗಳು ಸ್ವಲ್ಪ ದೂರ ಇರಲಿ ಆ ಸ್ವಲ್ಪ ಬೇಗ ನಾವು ಸ್ವಲ್ಪ ದೊಡ್ಡ ಅಲ್ವಾ ನಾವು ಮಾಡಬಹುದು ಅನಿಸ್ತದೆ ಎರಡು ಕೈಯನ್ನು ಇದೇ ಮುಂದಕ್ಕೆ ತಗೊಂಡು ಬನ್ನಿ ಆ ದೀರ್ಘವಾಗಿ ಇಲ್ಲಿ ಉಸಿರನ್ನ ತಗೊಳ್ಬೇಕು ಫಸ್ಟ್ ಉಸಿರನ್ನ ತಗೊಂಡು ಉಸಿರನ್ನು ಬಿಡ್ತಾ ನಿಧಾನವಾಗಿ ಬಲ ಬದಿಗೆ ವೆರಿ ಗುಡ್ ಮಧ್ಯಕ್ಕೆ ಬಂದು ಉಸಿರನ್ನು ಬಿಡ್ತಾ ಎಡಬದಿಗೆ ಬಲ ಬದಿಗೆ ಉಸಿರನ್ನು ಬಿಡ್ತಾ ಎಡಬದಿಗೆ ಬಲ ಬದಿಗೆ ಇಲ್ಲಿ ನೋಡಿ ಕಾಲುಗಳು ಎತ್ತುವಾಗಿಲ್ಲ ಸೊಂಟದ ಭಾಗದಿಂದ ಹಿಂದಕ್ಕೆ ಹೋಗುವಂಥದ್ದು ಹೊಟ್ಟೆಯ ಭಾಗಕ್ಕೆ ತುಂಬಾ ಇಲ್ಲಿ ಏನೋ ತಿರುಗಿ ತಿರುಚುವಿಕೆ ಸಿಗಬೇಕು ಟ್ವಿಸ್ಟಿಂಗ್ ಸಿಗಬೇಕು ಒಂದು ಎರಡು ಮೂರು ನಾಲ್ಕು ಐದು ನಿಧಾನವಾಗಿ ನಿಲ್ಲಿಸ್ತಾ ಬನ್ನಿ ಕೈಯನ್ನ ಕೆಳಗಡೆ ಬಿಡ್ತಾ ಒಮ್ಮೆ ಉಸಿರಾಟದ ಕಡೆಗೆ ಗಮನವನ್ನು ಕೊಡಿ ಹೇಗಿದ್ದೀರೋ ಅದೇ ಸ್ಥಿತಿಯಲ್ಲಿದ್ದ ಒಮ್ಮೆ ಉಸಿರಾಟವನ್ನು ಗಮನಿಸ್ಕೊಳ್ಳಿ ನಿಮ್ಗೆಲ್ಲ ಗೊತ್ತಿದೆ ಆಸನದ ಅಭ್ಯಾಸದಲ್ಲಿ ಯೋಗಾಸನದಲ್ಲಿ ಉಸಿರಾಟದ ಕಡೆಗೆ ಹೆಚ್ಚು ಗಮನ ಕೊಡಬೇಕು ಆವಾಗ ಮಾತ್ರ ನಮ್ಗೆ ಇದರ ಉಪಯೋಗ ತುಂಬಾ ಚೆನ್ನಾಗಿ ಸಿಗುವಂಥದ್ದು ಈಗ ಮುಂದಿನ ಅಭ್ಯಾಸ ಕಾಲುಗಳನ್ನ ಮತ್ತೆ ಸ್ವಲ್ಪ ದೂರ ತಗೊಂಡು ಹೋಗುವ ಆಲ್ಟರ್ನೇಟಿವ್ ಆಗಿ ನಮ್ಮ ಕಾಲಿನ ಹೆಬ್ಬೆರಳನ್ನು ಒಟ್ಟುವಂಥದ್ದು ಆಗೋದಲ್ವಾ ಎರಡು ಕೈಯನ್ನು ಭುಜದ ನೇರಕ್ಕೆ ತಗೊಂಡು ಹೋಗಿ ನಿಧಾನವಾಗಿ ಮುಂದಕ್ಕೆ ಬಾಗಿ ಬಲಗೈಯಿಂದ ಎಡಗಾಲ್ನ ಬೆರಳು ಎಡಗೈಯಿಂದ ಬಲಗಾಲನ ಹೆಬ್ಬೆರಳು ಹಾ ಮೇಲಕ್ಕೆ ಹೋದಾಗ ಕೈಯ ಮೇಲಕ್ಕೆ ನೋಡ್ತಾ ಇರಬೇಕು ಬೆರಳ ಇಲ್ಲಿ ಮಧ್ಯದ ಬೆರಳನ್ನ ಗಮನಿಸಲು ತುಂಬಾ ಉತ್ತಮ ಹ ಒಂದು ಎರಡು ಮೂರು ನಾಲ್ಕು ಐದು ಆರು ಇಲ್ಲಿ ಉಸಿರನ್ನ ಬಿಡ್ತಾ ಸ್ಥಿತಿಗೆ ಹೋಗುವಂತದ್ದು ಗೊತ್ತಿದೆ ನಿಮ್ಗೆ ಹಾಗೆ ನಿಧಾನವಾಗಿ ನಿಲ್ಲಿಸ್ತಾ ಮಧ್ಯಕ್ಕೆ ಬರೋಣ ಮಧ್ಯಕ್ಕೆ ಬರ್ತಾ ನಿಧಾನವಾಗಿ ಮೇಲಕ್ಕೆ ಬಂದು ಕೈಯನ್ನ ಕೆಳಗಡೆ ಬಿಡಿ ಕಾಲನ್ನ ಮಡಿಸ್ತಾ ಕಣ್ಣನ್ನ ಒಂದು ಮುಚ್ಚಿ ಸ್ವಲ್ಪ ವೇಗವಾಗಿ ಮಾಡಿದ್ದೇವೆ ಆ ಹೇಗೆ ಎನಿಸ್ತಾ ಇದೆ ಉಸಿರಾಟ ಯಾವ ರೀತಿಯಾಗಿದೆ ದೀರ್ಘವಾಗಿದೆಯಾ ಇದು ಹೇಳುವಂತ ಎಲ್ಲವನ್ನು ಗಮನಿಸ್ತಾ ಬನ್ನಿ ಸಂಪೂರ್ಣವಾಗಿ ಗಮನಿಸ್ತಾ ಬನ್ನಿ ಹಾಗೇ ಗಮನಿಸ್ತಾ ಹಾಗೆ ಗಮನಿಸ್ತಾ ಇದ್ದಾಗ ನೀವು ಗಮ ನೋ ಇದನ್ನು ನಿಮ್ಮನ್ನ ನೀವು ಗಮನಿಸ್ಕೊಳ್ಳಿ ನಾವು ಯಾವಾಗ ಗಮನಿಸ್ತೇವೋ ಆವಾಗ ಉಸಿರಾಟ ಮತ್ತೆ ನಿಧಾನವಾಗ್ತದೆ ಸಹಜ ಸ್ಥಿತಿಗೆ ಬರ್ತದೆ ಆ ಹಾಗೆ ಗಮನಿಸ್ಕೊಳ್ತಾ ಈಗ ಕೂತು ಮಾಡುವಂತ ಅಭ್ಯಾಸದ ಕಡೆಗೆ ಹೋಗೋಣ ನಿಧಾನವಾಗಿ ಕಣ್ಣನ್ನು ತೆರಿತ ನಿಧಾನವಾಗಿ ಕೂತ್ಕೊಳ್ಳುವ ಆ ನಿಮ್ಗೆ ಹೇಗೆ ಆಗ್ತದೆ ಹಾಗೆ ಕೂತ್ಕೊಳ್ಳಿ ಇದೇ ತರ ಕುತ್ಕೊಳ್ಬೇಕು ಅಂತ ಏನಿಲ್ಲ ಆದ್ರೆ ಇದು ಒಂದು ಸ್ಥಿತಿಗೆ ಹೋಗುವಂತದ್ದು ಇದು ಒಂದು ರೀತಿಯಲ್ಲಿ ನಮ್ಗೆ ಸುಲಭ ಆಗ್ತದೆ ಆ ಕಾರಣಕ್ಕೆ ಹಾ ಕೂತ್ಕೊಂಡಿದ್ದೇವಲ್ಲ ಆ ನಿಮ್ಗೆಲ್ರಿಗೂ ಸೈಕಲ್ ಇದೆ ಅಂತ ಅನಿಸ್ತದೆ ಮನೆಯಲ್ಲಿ ಅಲ್ವಾ ಹಾ ಈಗ ಸೈಕಲ್ ಅನ್ನು ಇಲ್ಲಿ ಸೈಕಲ್ ಅನ್ನು ತುಳಿಯುವಂತ ಕೆಲಸವನ್ನ ಮಾಡುವ ಆ ಕೈಯನ್ನ ಹಿಂದೆ ತಗೊಂಡೋಗಿ ಮೊಣಕೈಯಿಂದ ಆ ನಮ್ಗೆ ಗೊತ್ತಾಗ್ಲಿಕ್ಕೋಸ್ಕರವಾಗಿ ಗುರುಜಿಯವರು ಸ್ವಲ್ಪ ಈ ರೀತಿಯಾಗಿ ತೋರಿಸ್ತಾ ಇದ್ದಾರೆ ನೋಡಿ ಒಣಕೈಯಿಂದ ಕೈಯನ್ನು ಬೆಂಡ್ ಮಾಡಿ ಕಾಲನ್ನು ಮಡಿಸಿ ಮೇಲೆ ಕೆತ್ತಿ ಸೈಕಲ್ ಅನ್ನು ತೊಳಿಲಿಕ್ಕೆ ಶುರು ಮಾಡಬೇಕು ಹಾ ಹತ್ತು ಬಾರಿ ಇದನ್ನು ತುಳಿತಾ ಬರ್ಬೇಕು ನೋಡಿ ಕುತ್ತಿಗೆ ಭಾಗ ಹೇಗಿದೆ ಬೆನ್ನಿನ ಭಾಗ ಯಾವ ರೀತಿಯಾಗಿದೆ ಕಾಲು ಯಾವ ರೀತಿಯಾಗಿ ಮುಂದಕ್ಕೆ ಹೋಗ್ದಾಗ ಇದಾಗ್ತಾ ಇದೆ ಆ ಹೋಗಿದೀವಾ ತುಂಬಾ ದೂರ ಹೋಗಿದ್ದೇವಲ್ಲ ಈಗ ವಾಪಸ್ ಬರಬೇಕಲ್ಲ ಹೋದಾಗ ಇನ್ನು ವಾಪಸ್ ಬರಬೇಕಲ್ಲ ನಾವು ಹಾ ಉಲ್ಟಾ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಹಿಂದಕ್ಕೆ ಬರ್ತಾ ಇದ್ದೇವೆ ಬರ್ತಾ ಇದ್ದೇವೆ ಇನ್ನು ತಲುಪ್ಲಿಲ್ಲ ನಾವು ಬರ್ತಾ ಇದ್ದೇವೆ ಬರ್ತಾ ಇದ್ದೇವೆ ಮಕ್ಕಳೇ ವೆರಿ ಗುಡ್ ಹಾಗೆ ನಿಧಾನವಾಗಿ ಬರ್ತಾ ನಿಧಾನವಾಗಿ ನಿಲ್ಲಿಸಿ ಇಲ್ಲ ಒಮ್ಮೆ ವಿಶ್ರಾಂತಿಯನ್ನು ಪಡೆಯಿರಿ ಈ ಸ್ಥಿತಿಯಲ್ಲಿ ಕೈಯನ್ನ ನೇರವಾಗಿ ಮಾಡ್ತಾ ಉಸಿರಾಟದ ಕಡೆಗೆ ಒಮ್ಮೆ ಗಮನವನ್ನು ಕೊಡಿ ಹಾ ಈಗ ಹಾಗೆ ಗಮನಿಸ್ತಾ ಮುಂದಿನ ಅಭ್ಯಾಸ ಈಗ ಕಾಲನ್ನ ಮೇಲೆ ಕೆತ್ತಬೇಕು ಈಗ ನಾವು ಹೇಗೆ ಸೈಕ್ಲಿಂಗ್ ಅಲ್ಲಿ ಕೈಯನ್ನ ಬೆಂಡ್ ಮಾಡಿದ್ದೇವಲ್ಲ ಅದೇ ತರವನ್ನ ಬೆಂಡ್ ಮಾಡ್ಕೊಳ್ಳಿ ಇಲ್ಲಿ ನಾವು ಎರಡು ರೀತಿಯಿಂದ ಮಾಡ್ಬೇಕು ಫಸ್ಟ್ ಕಾಲನ್ನ ಮಡಿಸುವ ಆ ನಂತರದಲ್ಲಿ ಮೂರು ಬಾರಿ ಕಾಲನ್ನ ಮಡಿಸಿ ಮಾಡುವಂಥದ್ದು ಮತ್ತೆ ಮತ್ತೆ ಕಾಲನ್ನ ಮೇಲೆ ಕೆತ್ತುವಂಥದ್ದು ಎರಡು ಅಭ್ಯಾಸವನ್ನ ಜೊತೆ ಜೊತೆಗೆ ಮಾಡ್ಬೇಕು ಇಲ್ಲಿ ಆಗ್ಬೋದಲ್ವಾ ಹಾ ಮೊದಲನೇದಾಗಿ ನಿಧಾನವಾಗಿ ನಿಮ್ಮ ಬಲಗಾಲನ್ನ ಮಡಿಸಿ ಬೆಂಡ್ ಮಾಡಿ ಆ ನಿಧಾನವಾಗಿ ಮುಂದಕ್ಕೆ ಬಿಡಿ ಮತ್ತೆ ಎಡಗಾಲನ್ನ ಬಿಡಿ ಮಡಿಸಿ ನಿಧಾನವಾಗಿ ಮುಂದಕ್ಕೆ ಬಿಡಿ ಮತ್ತೆ ಬಲಗಾಲನ್ನು ಮಡಿಸಿ ಮತ್ತೆ ಮುಂದಕ್ಕೆ ಬಿಡಿ ಎಡೆಗಾಲನ್ನು ಮಡಿಸಿ ಮುಂದಕ್ಕೆ ಬಿಡಿ ಈಗ ಸ್ವಲ್ಪ ವೇಗವಾಗಿ ಆಲ್ಟರ್ನೇಟಿವ್ ಆಗಿ ನೆಲಕ್ಕೆ ತಾಗಿಸ್ಬಾರ್ದು ಕಾಲನ್ನು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹಾಗೆ ಕಾಲನ್ನು ಮುಂದಕ್ಕೆ ಬಿಡಿ ಮುಂದಕ್ಕೆ ಬಿಡಿ ನೇರವಾಗಿ ಎರಡು ಕಾಲನ್ನು ಜೋಡಿಸಿ ಹಾಂ ಈಗ ಮೇಲಕ್ಕೆ ಕೆಳಕ್ಕೆ ಬಲಗಾಲನು ಮತ್ತು ಎಡೆಗಾಲನ್ನು ಮಾಡುವ ಈಗ ಒಂದು ಬ ಒಂದು ಬಲಗಾಲ ಮೇಲಕ್ಕೆ ಹೋಗಲಿ ಆ ಕೆಳಗಡೆಗೆ ಎಡೆಗಾಲ ಮೇಲಕ್ಕೆ ಹೋಗಲಿ ಬಲಗಾಲ ಮೇಲಕ್ಕೆ ಹೋಗಲಿ ಎಡಗಾಲ ಮೇಲಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ದಾನವಾಗಿ ನಿಲ್ಲಿಸ್ತಾ ಕಾಲನ್ನು ಕೆಳಗಡೆ ಬಿಡಿ ಕೈಯನ್ನು ನೇರ ಮಾಡಿ ಕೈಯನ್ನು ಸ್ವಲ್ಪ ದೂರ ತಗೊಂಡೋಗಿ ಶಿಥಿಲ ದಂಡಾಸನ ಸ್ಥಿತಿ ಕಾಲನ್ನು ಸ್ವಲ್ಪ ದೂರ ತಗೊಂಡೋಗುವಂಥದ್ದು ವಿಶ್ರಾಂತಿಯ ಸ್ಥಿತಿಯಲ್ಲಿ ಪೂರ್ಣವಾಗಿ ಸಂಪೂರ್ಣವಾಗಿ ಗಮನಿಸ್ತಾ ಬನ್ನಿ ಸಂಪೂರ್ಣವಾಗಿ ಗಮನಿಸ್ತಾ ಉಸಿರಾಟ ಸಹಜ ಸ್ಥಿತಿಗೆ ಬಂದಿದೆ ಈಗ ನಾವು ಶಿಥಿಲೀಕರಣ ವ್ಯಾಯಾಮ ಅಭ್ಯಾಸದ ನಂತರದಲ್ಲಿ ಆಸನದ ಅಭ್ಯಾಸದ ಕಡೆಗೆ ಹೋಗೋಣ ನಿಧಾನವಾಗಿ ಕಾಲುಗಳನ್ನ ಹತ್ರ ತಗೊಂಡು ಬರೋಣ ಮುಂದಕ್ಕೆ ಬರ್ತಾ ಕೈಗಳನ್ನ ದೇಹದ ಪಕ್ಕದಲ್ಲಿ ಇಟ್ಕೊಳ್ತಾ ಕಣ್ಣನ್ನ ನಿಧಾನವಾಗಿ ತೆರೀರಿ ದಂಡಾಸನದ ಸ್ಥಿತಿಯಿಂದ ಇವತ್ತು ನಾವು ಮಾಡ್ಲಿಕ್ಕಿರುವಂಥದ್ದು ಸಿಂಹಾಸನದ ಅಭ್ಯಾಸ ಮೊದಲನೇದಾಗಿ ಸಿಂಹಾಸನದ ಅಭ್ಯಾಸವನ್ನ ನಾವು ಇಲ್ಲಿ ಮಾಡುವಂಥದ್ದು ವಜ್ರಾಸನವನ್ನ ಮಾಡಿ ಮಾಡುವಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಅಭ್ಯಾಸವನ್ನ ಮಾಡ್ತಾರೆ ಆದರೆ ನಾನು ನಿಮ್ಗೆ ಸುಲಭವಾಗಿ ಹೇಗೆ ಮಾಡಬಹುದು ಅಂತ ಹೇಳುವಂಥದ್ದನ್ನು ನಾನು ಇಲ್ಲಿ ಹೇಳ್ಕೊಡ್ತೇನೆ ನಿಮ್ಗೆ ನಿಧಾನವಾಗಿ ವಜ್ರಾಸನದ ಸ್ಥಿತಿಗೆ ಬರೋಣ ವಜ್ರಾಸನ ಸ್ಥಿತಿಗೆ ಒಂದೊಂದಾಗಿ ಕಾಲನ್ನ ಹಿಂದಕ್ಕೆ ಮಾಡಿಸ್ಕೊಳ್ತಾ ನಮ್ಗೆಲ್ಲ ಗೊತ್ತಿದೆ ಹೇಗೆ ಮಾಡೋದು ಅಂತ ವಜ್ರಾಸನ ಹಾ ವಜ್ರಾಸನ ಸ್ಥಿತಿಗೆ ಬಂದು ಒಮ್ಮೆ ನೇರವಾಗಿ ಕುತ್ಕೊಂಡು ಎರಡು ಕೈಯನ್ನ ತೊಡೆಯ ಮೇಲೆ ಇಟ್ಕೊಳ್ತಾ ಒಂದ್ ಎರಡು ಬಾರಿ ದೀರ್ಘವಾಗಿ ಉಸಿರನ್ನ ತಗೊಂಡು ಬಿಟ್ಟು ನಿಧಾನವಾಗಿ ಈಗ ಕಾಲುಗಳನ್ನ ಮಂಡಿಯ ಭಾಗವನ್ನ ದೂರ ತಗೊಂಡು ಹೋಗಿ ಹಾ ಸಹ ಸ್ವಲ್ಪ ದೂರ ತಗೊಂಡು ಹೋಗ್ತಾ ಎರಡು ಕೈಗಳನ್ನ ಹಸ್ತಗಳನ್ನು ನೆಲದ ಮೇಲೆ ಇಟ್ಕೊಳ್ಬೇಕು ನೆಲದ ಮೇಲೆ ಹೇಗೆ ಇಟ್ಕೊಳ್ಬೇಕು ಬೆರಳುಗಳು ಒಳಮುಖವಾಗಿರ್ಬೇಕು ಬೆರಳುಗಳು ಒಳಮುಖವಾಗಿರ್ಬೇಕು ಹ ನೋಡಿ ಬೆನ್ನು ಎಷ್ಟು ಚೆನ್ನಾಗಿ ನೇರವಾಗಿದೆ ಆ ಮುಖದ ಭಾಗ ಕುತ್ತಿಗೆಯ ಭಾಗ ಎಷ್ಟು ಚೆನ್ನಾಗಿ ನೇರವಾಗಿದೆ ಗಮನಿಸ್ಕೊಳ್ಳಿ ಆ ಮುಖದಲ್ಲಿ ಒಂದು ಚಿಕ್ಕ ಮಂದಹಾಸನೂ ಇರ್ಲಿ ಚೆನ್ನಾಗಿ ನಿಮ್ಗೆ ಅಭ್ಯಾಸಕ್ಕೂ ಸುಲಭವಾಗ್ತದೆ ಇದೀಗ ಆ ಈಗ ದೀರ್ಘವಾಗಿ ಉಸಿರನ್ನ ತಕೊಳ್ಬೇಕು ಉಸಿರನ್ನ ತಕೊಂಡು ಹೊರಗಡೆ ಬಿಡ್ತಾ ನಾಲಿಗೆಯನ್ನು ಹೊರ ಹಾಕಬೇಕು ಎಷ್ಟು ಸಾಧ್ಯವಾಗ್ತದೆ ಹೊರಗಡೆ ಉಸಿರನ್ನ ನಾಲಿಗೆಯನ್ನು ಹೊರ ಹಾಕ್ತಾ ಕಣ್ಣನ್ನ ಅಗಲ ಮಾಡಬೇಕು ಆಮೇಲೆ ದೀರ್ಘವಾಗ ತಗೊಳ್ಳಿ ಉಸಿರನ್ನ ಹೊರಗಡೆ ಹಾಕ್ತಾ ನಾಲಿಗೆ ಹೊರಗಡೆ ಆಗ್ಲಿ ಕಣ್ಣುಗಳ ದೊಡ್ಡದಾಗ್ಲಿಗೊಳ್ಳಿ ದೀರ್ಘವಾಗ ತಗೊಳ್ಳಿ ಆ ಇದೇ ಸ್ಥಿತಿಯಲ್ಲಿರಿ ಸಹಜವಾಗಿರಿ ಆ ನಿಧಾನವಾಗಿ ಸಿಂಹಾಸನದ ಅಭ್ಯಾಸವನ್ನು ನಾವಿಲ್ಲಿ ಮಾಡಿದ್ದೇವೆ ನಿಧಾನವಾಗಿ ಈಗ ಕೈಯನ್ನ ಬಿಡ್ತಾ ಕಾಲನ್ನು ನಿಧಾನವಾಗಿ ಜೋಡಿಸ್ಕೊಳ್ಳಿ ಒಮ್ಮೆ ಕಣ್ಣನ್ನ ಮುಚ್ಚಿ ಸಿಂಹಾಸನದ ಅಭ್ಯಾಸದಿಂದ ನಮ್ಗೆ ತುಂಬಾ ಉಸಿರಾಟದಲ್ಲಿ ಒಂದು ಬದಲಾವಣೆಯನ್ನ ನಾವು ಗಮನಿಸಿದ್ದೇವೆ ಇಲ್ಲಿ ಮುಖ್ಯವಾಗಿ ಶಕ್ತಿ ಸಿಗ್ತದೆ ಆ ಕಾರಣಕ್ಕೋಸ್ಕರವಾಗಿ ನಮ್ಗೆ ಇಲ್ಲಿ ಈ ಅಭ್ಯಾಸವನ್ನ ನಾವು ಮಾಡುವಂಥದ್ದು ಹೇಗೆ ಉಸಿರು ಹೊರಗಡೆ ಹಾಕುವಂಥದ್ದು ಗಂಟಲಲ್ಲಿ ಯಾವುದೇ ನೋವುಗಳಿರ್ಬೋದು ಟಾನ್ಸಿಲ್ಸ್ ಇರ್ಬೋದು ಥೈರಾಯ್ಡ್ ನ ಸಮಸ್ಯೆ ಇರ್ಬೋದು ಇದೆಲ್ಲವೂ ದೂರ ಆಗ್ತದೆ ಆ ನಂತರದಲ್ಲಿ ಧ್ವನಿಯ ಸಮಸ್ಯೆ ಏನಿದೆ ಕೆಲವರಿಗೆಲ್ಲ ಇರ್ತದೆ ಆ ಅದೆಲ್ಲವೂ ನಿವಾರಿಸ್ತದೆ ಆನಂತರಲ್ಲಿ ಉಸಿರಾಟ ತುಂಬಾ ಚೆನ್ನಾಗ್ತದೆ ನಾ ಮತ್ತೊಮ್ಮೆ ಇದನ್ನ ನೆನಪು ಮಾಡ್ತಾ ಇದ್ದೇನೆ ಈ ಅಭ್ಯಾಸದಲ್ಲಿ ಉಸಿರಾಟ ತುಂಬಾ ಚೆನ್ನಾಗಿ ಆಗೋದ್ರಿಂದ ಎಲ್ಲಾ ಕಾಯಿಲೆಗಳಿಂದ ನಾವು ಹೊರ ಬರ್ಬೋದು ಆಗ್ಬೋದಲ್ವಾ ಹಾ ಇದನ್ನು ಸಾಮಾನ್ಯವಾಗಿ ಎಲ್ಲರೂ ಅಭ್ಯಾಸವನ್ನ ಮಾಡಬಹುದು ಆ ಇನ್ನು ಕೆಲವು ಅಭ್ಯಾಸವನ್ನ ಏನಾದ್ರು ಸಮಸ್ಯೆ ಅಂತ ಅನಿಸಿದ್ರೆ ನಿಮ್ಮ ಗುರುಗಳ ಹತ್ರ ಸಲಹೆಯನ್ನ ಪಡ್ಕೊಂಡು ಮಾಡುವಂಥದ್ದು ಉತ್ತಮ ಆಗ್ಬೋದಲ್ವಾ ಸರಿ ಈಗ ನಿಧಾನವಾಗಿ ಕಾಲುಗಳನ್ನ ಒಂದೊಂದಾಗಿ ಮುಂದಕ್ಕೆ ಬಿಡ್ತಾ ಎರಡು ಕೈಯನ್ನ ಹಿಂದಕ್ಕೆ ಹಾಕಿ ವಿಶ್ರಾಂತಿಯ ಸ್ಥಿತಿಗೆ ಬರಬೇಕು ಎಲ್ಲರೂ ಮಾಡ್ತೀರಲ್ವಾ ಈ ಅಭ್ಯಾಸವನ್ನ ಹಾ ಸರಿ ಹರಿ ಓಂ ನಮಸ್ತೆ ನನ್ನೆಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಅಷ್ಟಾಂಗ ಯೋಗದಲ್ಲಿ ಪತಂಜಲಿ ಅಷ್ಟಾಂಗ ಯೋಗದಲ್ಲಿ ಪ್ರಾಣಾಯಾಮದ ನಾಲ್ಕನೇ ಹಂತದ ಪ್ರಾಣಾಯಾಮದ ಕುರಿತು ಚಿಂತನೆ ಮಾಡೋಣ ಅದರಲ್ಲಿ ವಿಶೇಷವಾಗಿ ನಾವು ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಅಭ್ಯಾಸವನ್ನು ಕೂಡ ಮಾಡೋಣ ಯಾಕೆ ನಾವು ಈ ಅಭ್ಯಾಸ ಮಾಡಬೇಕಂತ ಹೇಳಿದ್ರೆ ಈಗ ನಾವು ಮೊಬೈಲ್ಗಳನ್ನು ತೋಳಿ ಓಕೆ ಚಾರ್ಜ್ ಮಾಡ್ತೇವೆ ರಿಚಾರ್ಜ್ ಮಾಡ್ತೇವೆ ಅಥವಾ ವ್ಯಾನ್ ಮತ್ತು ಬೈಕ್ಗಳನ್ನು ತೋಳಿ ನಾವು ಸರ್ವಿಸನ್ನು ಮಾಡಿಸ್ತೀವಿ ಹಾಗೇ ಅಲ್ಲಿ ಹೇಗೆ ಗಾಡಿಗಳಿಗೆ ಹೇಗೆ ಸರ್ವಿಸ್ ಮಾಡ್ತೇವೋ ಈ ನಮ್ಮ ಬಾಡಿಗೆ ಕೂಡ ಏನು ಮಾಡಬೇಕು ಇಲ್ಲಿ ಸರ್ವಿಸ್ ಮಾಡಬೇಕು ಏನು ಸರ್ವಿಸ್ ಮಾಡಬೇಕು ಚಾರ್ಜ್ ಮಾಡಬೇಕು ಅದು ಯಾವುದ್ರ ಮುಖಾಂತರ ಪ್ರಾಣಾಯಾಮದ ಮುಖಾಂತರ ಅಂತ ಹೇಳ್ಬೋದು ನಾವು ದಿನನಿತ್ಯ ಪ್ರಾಣಾಯಾಮವನ್ನು ಮಾಡ್ತಾ ಇದ್ದರೆ ನಮ್ಮ ದೇಹ ದೈಹಿಕವಾಗಿ ಮಾನಸಿಕವಾಗಿ ಏನಾಗುತ್ತೆ ಅಂತ ಚಾರ್ಜ್ ಆಗುತ್ತೆ ಅಂದರೆ ಐ ಮೀನ್ ಇಮ್ಯುನಿಟಿ ಪವರ್ ಅಂದರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಇದರಿಂದ ನಾವು ಆರೋಗ್ಯ ಯಾವುದೇ ರೀತಿ ಸಮಸ್ಯೆ ಬಂದರೂ ಕೂಡ ತಮಗೆ ಅಂತ ಆಟೋಮೆಟಿಕ್ ತಾನೇ ಏನಪ್ಪಾ ಅಂದರೆ ಸೆಲ್ಫ್ ರಿಕವರ್ ಆಗುತ್ತೆ ಅಂತ ಹೇಳಿ ಸೊ ಹೀಗಾಗಿ ನಾವು ಈಗ ಅನುಲೋಮ ವಿಲೋಮದ ಪ್ರಾಣಾಯಾಮನ ಮುಂದುವರಿಸುವ ನಾವು ಓಕೆ ನಾವೆಲ್ಲರೂ ಆರಾಮವಾಗಿ ನಮಗಿಷ್ಟವಾದ ಆಸನದಲ್ಲಿ ನಾವು ಕುಳಿತುಕೊಳ್ಳೋಣ ಸುಖಾಸನದಲ್ಲಿ ನೇರವಾಗಿ ಬೆನ್ನು ಕತ್ತು ಆರಾಮಾಗಿ ನೇರವಾಗಿ ಕುಂತುಕೊಳ್ಳೋಣ ನಮ್ಮೆರಡು ಕೈಗಳಲ್ಲಿ ಆದಿ ಮುದ್ರೆಯನ್ನು ತೆಗೆದುಕೊಳ್ಳೋಣ ನಮ್ಮ ಹೆಬ್ಬಾಳನ್ನು ಮಡಿಸ್ತಾ ಉಳಿದ ಬೆಳೆಗಳನ್ನ ಫೋಲ್ಡ್ ಮಾಡಿ ತೊಡೆಯ ಮೇಲೆ ಇಟ್ಟುಕೊಳ್ಳೋಣ ಓಕೆ ಈಗ ದೇಹದ ನಮ್ಮೆಲ್ಲ ದೇಹದ ಭಾಗಗಳನ್ನ ಸಡಿಲತೆಯಿಂದ ಕೂಡಿರಲಿ ದೇಹದಲ್ಲಿ ಯಾವುದೇ ರೀತಿ ಸೆಳೆತ ಬಿಗಿತ ಬೇಡ ಆರಾಮವಾಗಿ ಕುಳಿತುಕೊಂಡು ಈ ಒಂದು ಅಭ್ಯಾಸವನ್ನು ಮಾಡ್ತಾ ಆನಂದವನ್ನು ಅನುಭವಿಸೋಣ ಓಕೆ ಈಗ ನಮ್ಮ ಮೃದುವಾದ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ ಮುಖದ ಮೇಲೆ ಮಂದಾಸ್ಮಿತವಿರಲಿ ನಗುವು ಮುಖದಿಂದ ಕೂಡಿರಲಿ ಈಗ ನಾವು ದೀರ್ಘವಾದ ಉಚ್ಛ್ವಾಸವನ್ನು ಮಾಡೋಣ ಪ್ರಕೃತಿಯಲ್ಲಿರುವ ಚೈತನ್ಯ ಶಕ್ತಿ ಶುದ್ಧವಾದ ಆಮ್ಲಜನಕವನ್ನು ಒಳಗಡೆ ನಮ್ಮೆಡೂ ಮೂಗಿನ ಹೊರಳೆಯಿಂದ ತೆಗೆದುಕೊಳ್ತಾ ಇದ್ದೀವಿ ನಾವು ತೆಗೆದುಕೊಂಡ ಉಸಿರು ನಮ್ಮ ದೇಹದ ಎಲ್ಲ ಭಾಗಗಳಿಗೆ ತಲುಪ್ತಾ ಇದೆ ಹಾಗೇ ತೆಗೆದುಕೊಂಡ ಉಸಿರು ಪುನಃ ನಮ್ಮ ಮೂಗಿನ ಹಿಡುಹೊಳೆಗಳ ಮುಖಾಂತರ ರೇಚಕವನ್ನು ಮಾಡ್ತಾ ಇದ್ದೀವಿ ಉಸಿರನ್ನು ಹೊರಗಡೆ ಹಾಕ್ತಾ ಇದ್ದೀವಿ ಹಾಗೆ ಉಸಿರನ್ನು ಒಳಗಡೆ ತೋಲ್ತಾ ಇದ್ದೀವಿ ತೆಗೆದುಕೊಂಡ ಉಸಿರು ನಂತರದಲ್ಲಿ ಕೆಲವೊಂದು ಹೊತ್ತು ನಾವು ಕುಂಭಕವನ್ನು ಮಾಡೋಣ ಅಂದರೆ ಉಸಿರನ್ನ ಒಳಗಡೆ ತಡೆ ಹಿಡಿಯೋಣ ಒಂದು ನಾಲ್ಕು ಆರ್ ಐದು ಸೆಕೆಂಡ್ಗಳ ಮುಖಾಂತರ ಸೆಕೆಂಡ್ಗಳವರೆಗೆ ಈಗ ಉಸಿರನ್ನು ಸೌಕಾಶವಾಗಿ ಹೊರಗಡೆ ಹಾಕೋಣ ಬೇಚಕ ಮತ್ತೆ ಉಸಿರನ್ನು ದೀರ್ಘವಾಗಿ ಒಳಗಡೆ ತೆಗೆದುಕೊಳ್ಳೋಣ ಉಚ್ಛ್ವಾಸ ನಿಚ್ಛ್ವಾಸದಲ್ಲಿ ಕೊನೆಯದಾಗಿ ಬಾಹ್ಯ ಮತ್ತು ಅಂತರ ಕುಂಭಕವನ್ನು ಮುಂದುವರೆಸೋಣ ಕುಂಭಕ ಅಂತ ಹೇಳಿದರೆ ತಡೆ ಹಿಡಿಯುವುದು ನಮಗೆ ಸಾಧ್ಯವಾದಷ್ಟು ಕುಂಭಕದಲ್ಲಿ ಇರೋಣ ರೇಚಕ ಪೂರಕ ಉಚ್ಛಾಸ ನಿಚ್ವಾಸ ಅದರಿಂದ ಉಸಿರು ತೆಗೆದುಕೊಳ್ಳುವಾಗ ಮತ್ತೆ ಬಿಡುವ ಮಧ್ಯೆ ನಾವು ಉಸಿರನ್ನು ತಡೆ ಕೂಡ ಹಾಗೆಯೇ ಮುಂದುವರಿಯಲಿ ಈ ಒಂದು ಅಭ್ಯಾಸವನ್ನು ಹಾಗೆಯೇ ಕೆಲವೊಂದು ಸಮಯ ಮುಂದುವರಿಸೋಣ ಈ ಒಂದು ಅಭ್ಯಾಸದಿಂದ ನಮ್ಮ ದೇಹದ ಎಲ್ಲ ನರನಾಡಿಗಳಿಗೆ ಚಾರ್ಜ್ ಮಾಡಿದ ಹಾಗೆ ಚೈತನ್ಯ ಶಕ್ತಿಯು ಹೆಚ್ಚಿಸುತ್ತದೆ ಬಹಳಷ್ಟು ಲಾಭಕರ ಕೂಡ ಆಗುತ್ತವೆ ನಮ್ಮ ನೆನಪಿನ ಶಕ್ತಿ ನಮ್ಮ ಹೃದಯ ಸಂಬಂಧಿತ ಕಾಯಿಲೆಗಳು ಪಠ್ಯ ಸಂಬಂಧಿಯ ಕಾಯಿಲೆಗಳು ಗ್ರಹಣ ಶಕ್ತಿ ನಮ್ಮ ಆಲೋಚನಾ ಶಕ್ತಿ ವಿಚಾರ ಶಕ್ತಿ ಎಲ್ಲವೂ ಕೂಡ ಏನಾಗುತ್ತೆ ಈ ಒಂದು ಸರಳ ಸುಂದರ ಪ್ರಾಣಾಯಾಮದಿಂದ ಹಲವಾರು ಲಾಭಗಳನ್ನು ನಾವು ಪಡೆಯುತ್ತೇವೆ ಮಕ್ಕಳೇ ಈ ಒಂದು ಅಭ್ಯಾಸವನ್ನು ಹಾಗೇ ಮುಂದುವರಿಸಿ ಓಷಿರುವಳಗೆ ಹೋಲ್ದಬ್ರಿ ಉಷಿರನ್ನ ಹೋಲ್ಡ್ ಮಾಡ್ಕೊಳ್ಳಿ ಉಸಿರು ಹೊರಗೆ ಹೊರಗಡೆ ಕೂಡ ಹುಷಿರನ್ನು ತಡೆ ಹಿಡಿಯರಿ ನಿಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ಪೂರಕ ಪೂರಕ ಅಂದಾಗ ಔಷರನ ಒಳಗಡೆ ತೊಳಿ ತೋಳಿ ಹೋಲ್ದಬ್ ರೇ ಚಕಾ ಉಸಿರನ್ನು ಸೌಕಾಶಿ ಹೊರಗಡೆ ಆಗಿ ವಿಶ್ರಾಂತಿ ಕೈಗಳಿಗೆ ರಿಲೀಸ್ ಮಾಡ್ಕೊಳ್ಳಿ ಆದಿ ಮುದ್ರೆಯಿಂದ ಈಗ ದೀರ್ಘವಾಗಿ ಒಂದು ಬಾರಿ ಉಚ್ಛ್ವಾಸ ನಿಚ್ವಾಸವನ್ನು ಮಾಡೋಣ ಮೂಗಿನ ಎರಡು ಹೊಳೆಗಳಿಂದ ವಿಶ್ರಾಂತಿ ಹತ್ತಗಳನ್ನು ಚೆನ್ನಾಗಿ ರಬ್ ಕಣ್ಣುಗಳ ಮೇಲೆ ಇಡ್ತಾ ಕಣ್ಣುಗಳು ವಿಶ್ರಾಂತಿ ಮಾಡ್ತಾ ಕಣ್ಣುಗಳನ್ನ ತೆಗೆಯ ಮಕ್ಕಳೇ ಈ ಒಂದು ನಾವು ಅಭ್ಯಾಸವನ್ನು ಮಾಡಿದೀವಿ ಇದೇ ರೀತಿಯ ಅಭ್ಯಾಸವನ್ನು ನಾವು ದಿನನಿತ್ಯ ಅಭ್ಯಾಸ ಮಾಡೋಣ ಇವತ್ತು ಅಭ್ಯಾಸದಿಂದ ನಮಗೆ ಹಲವಾರು ಪ್ರಯೋಜನ ಕೂಡ ಆಗುತ್ತೆ ನಮ್ಮ ನೆನಪಿನ ಶಕ್ತಿ ಆಗಿರ್ಬೋದು ನಮ್ಮ ಎಲ್ಲ ರೀತಿಯ ನೆನಪ ಅಂದ್ರೆ ಹೃದಯ ಸಂಬಂಧಿ ಕಾಯಿಲೆಗಳಾಗಿರ್ಬೋದು ಹೀಗೆ ಹಲವಾರು ಲಾಭಗಳು ನಮಗೆ ದೊರೆಯುತ್ತೆ ಈ ಒಂದು ಅಭ್ಯಾಸವನ್ನು ದಿನ ಪ್ರತಿ ಮಾಡ್ತಾರೆ ಅಂತ ಅನ್ಕೋತೀನಿ ನಮಸ್ತೆ ಮಕ್ಕಳೇ ಇಲ್ಲಿವರೆಗೆ ನಾವು ಪ್ರಾಣಾಯಾಮವನ್ನು ಮಾಡಿದೀವಿ ಈಗ ನಾವು ಪ್ರತ್ಯಾಹಾರದ ಬಗ್ಗೆ ಕುರಿತು ಚಿಂತನವನ್ನು ಮಾಡೋಣ ಇವತ್ತಿನ ವಿಷಯ ಏನು ಗೊತ್ತಾ ನಿಮಗೆ ಏನು ವಿಷಯ ನಿಸರ್ಗದಲ್ಲಿರುವುದು ಮತ್ತು ಸೂರ್ಯಾಸ್ತವನ್ನು ಗಮನಿಸೋದು ಓಕೆ ಎಷ್ಟು ಚೆನ್ನಾಗಿರುವಂಥ ವಿಷಯ ಅಲ್ವಾ ಓಕೆ ಇದನ್ನು ಅಲ್ಲ ಪ್ರಾಕ್ಟಿಕಲ್ ಅನುಭವಿಸಿದ್ರೆ ಹೇಗಿರುತ್ತೆ ಇದನ್ನು ಕೇಳಲಿಕ್ಕೆ ಎಷ್ಟು ಖುಷಿ ಅನಿಸುತ್ತೆ ನಮಗೆ ಅದೇ ನಾವು ಪ್ರಾಕ್ಟಿಕಲ್ ಆಗಿ ಅದನ್ನು ಅನುಭವಿಸ್ಬೇಕಾದ್ರೆ ಜೇನು ತುಪ್ಪ ಅದನ್ನ ನೆನ್ಸ್ಕೊಂಡ್ರೆ ಹೇಗೆ ಬಟ್ ತಿಂದಾಗ ಹೇಗನ್ಸುತ್ತೆ ನಮಗೆ ಸ್ವರ್ಗವೇ ತರಗಿಳಿದಂತೆ ಸೊ ಅದೇ ರೀತಿಯಾಗಿ ಇಲ್ಲಿ ನಾವು ಏನು ಮಾಡೋದು ಸೂರ್ಯಾಸ್ತವನ್ನು ಗಮನಿಸೋದು ಈಗ ನಾವು ಎಲ್ಲ ಮಕ್ಕಳು ಯಾರ ಮಕ್ಕಳು ನಾವು ನಾವು ಪ್ರಕೃತಿ ಮಾತೆಯ ಮಕ್ಕಳು ಓಕೆ ನಮ್ಗೆ ಹೆತ್ತ ತಾಯಿ ಹೊತ್ತ ತಾಯಿ ಅಂತಿದ್ದಾರೆ ಹೆತ್ತ ತಾಯಿ ಅಂದ್ರೆ ನಮ್ಮ ತಾಯಿ ಹೊತ್ತ ತಾಯಿ ಅಂದ್ರೆ ನಮ್ಮನೆಲ್ಲ ಹೊತ್ತಂತ ಭೂಮಿ ತಾಯಿ ಸೊ ಹೀಗಾಗಿ ನಾವು ಮಕ್ಕಳೆಲ್ಲ ಎಲ್ಲಿರ್ಬೇಕು ತಾಯಿಯ ಇರಬೇಕು ಸೊ ಹೀಗಾಗಿ ನಾವೆಲ್ಲ ಪ್ರಕೃತಿಯ ಮಡಿಲಲ್ಲಿ ಮಾತೆಯ ಮಡಿಲಲ್ಲಿ ಅಂದ್ರೆ ತೊಡೆಯ ಮೇಲೆ ಇರಬೇಕು ಅಂದ್ರೆ ಯಾವತ್ತೂ ನಾವು ಮಾತೆಯ ಜೊತೆ ಜೊತೆರೋದ್ರಿಂದ ಅವಳು ನಮ್ಮನ್ನ ಸಂತೈಸ್ತಾಳೆ ಹಾರೈಸ್ತಾಳೆ ಪ್ರೀತಿ ಕೊಡ್ತಾಳೆ ಆರೋಗ್ಯ ಕೊಡ್ತಾಳೆ ನಾವೇನಾದ್ರೂ ಮಾತೆ ಬಿಟ್ಟು ನಾವೇನಾದ್ರೂ ದೂರ ಹೋದ್ರೆ ನಾವು ರಕ್ಷಣೆಗೆ ಆಗೋದಿಲ್ಲ ಸೊ ಹೀಗಾಗಿ ನಾವು ಪ್ರಕೃತಿಯಲ್ಲಿ ಇದ್ದರೆ ಏನಾಗುತ್ತೆ ಹರಿಯುವ ನದಿಯನ್ನು ನೋಡಬಹುದು ಮತ್ತೆ ಆಮೇಲೆ ಹಾರುವ ಪಕ್ಷಿಯನ್ನ ಆಮೇಲೆ ಮತ್ತೇನು ತುಂತುರು ಮಳೆಯನ್ನ ಅಲ್ಲಿ ಏನಪ್ಪಾ ಅಂದ್ರೆ ಆನಂದವನ್ನ ಅನುಭವಿಸಬಹುದು ಸೊ ಹೀಗಾಗಿ ಅದೇ ಇನ್ನು ವಿಶೇಷವಾಗಿ ನಾವು ಪ್ರಕೃತಿ ಇರೋ ಜೊತೆಗೆ ಅಲ್ಲಿ ಆ ಏನು ಸೂರ್ಯಾಸ್ತವನ್ನ ಸೂರ್ಯ ಬೆಳ್ಳಿಯ ಮೋಡದಲ್ಲಿ ಬರ್ತಾನೆ ಮೇಲುಗಡೆ ಮೇಲುಗಡೆ ಬಂದಾಗ ಹೂ ಅರಳುತ್ತೆ ಹಾಗೆ ಭೂಮಿ ಅರಳುತ್ತೆ ನಾವೆಲ್ಲ ಅರಳುತ್ತೀವಿ ಹಾಗೆ ತನ್ನ ಕಾಯಕವನ್ನ ಓಕೆ ಪ್ರಾಮಾಣಿಕ ನೋಡಿ ರೈಟ್ ಟೈಮ್ಗೆ ಅವನು ಉದಯಾಸ ಆಗ್ತಾನೆ ಸೊ ತನ್ನೆಲ್ಲ ಕಾರ್ಯಗಳನ್ನು ಮುಗಿಸಿ ಪುನಃ ಮತ್ತೆ ತನ್ನ ಮನೆಗೆ ಹೋಗ್ತಾನೆ ಆವಾಗ ಹೋಗುವಾಗ ಹೇಗೆ ಹೋಗ್ತಾನೆ ಸೂರ್ಯ ಸೂರ್ಯಾಸ್ತ ಹೇಗೆ ಆಗ್ತಾನೆ ತುಂಬ ಖುಷಿಯಿಂದ ಅವನು ಬಂಗಾರದ ಮೋಡದಲ್ಲಿ ಅಂದರೆ ಮರೆ ಮರೆಯಾಗ್ತಾನೆ ಅಂತ ಹೇಳಿ ನೋಡಿ ನೀವು ಚಂದ ಸೂರ್ಯನನ್ನು ನೋಡಿ ಸೊ ಅವನು ಸೂರ್ಯ ಅಸ್ತಂಗ ಆಗುವಾಗ ಬಂಗಾರದ ಒಂದು ಇದರಲ್ಲಿ ಏನಪ್ಪಾ ಅಂದ್ರೆ ನಮಗೆ ಒಂದು ಸಂಭ್ರಮ ಅಂತ ಹೇಳ್ಬೋದು ಅದನ್ನು ನೋಡುವ ಹೇಳುವುದಲ್ಲ ಅದನ್ನು ನೋಡಿದರೆ ಗೊತ್ತು ನಾವು ಲಾಸ್ಟ್ ಟೈಮ್ ಒಂದ್ಸಲ ಕನ್ಯಾಕುಮಾರಿಗೆ ಹೋಗಿದ್ದೆ ವಿದ್ಯಾರ್ಥಿಗಳನ್ನ ಕಳ್ಕೊಂಡು ಸೊ ಹೀಗಾಗಿ ಅವಾಗ ನಾವು ಅಬ್ಸರ್ವ್ ಮಾಡಿದಾಗ ಅಲ್ಲಿ ಸೂರ್ಯ ಅಸ್ತಂಗ ಆಗೋದನ್ನು ಒಂದು ನೋಡ್ಲಿಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂತೇಳಿದರೆ ಇನ್ನೇನು ನಮ್ಮ ಕನ್ಯಾ ಹತ್ತಿರನೇ ಹೋಗ್ತಾ ಇದೆ ಸೂರ್ಯ ಮುಳುಗ್ತಾ ಇದ್ದಾನೆ ಅಂತೇಳಿ ನಮ್ಗೆ ಎಷ್ಟು ಸಂತಸವನ್ನು ಮಾಡಿದ್ವಿ ಹೀಗಾಗಿ ಮಕ್ಕಳೇ ನಾವು ಪ್ರಕೃತಿ ಮಾಡೆ ಮಡಿಲಲ್ಲೇ ಇರೋಣ ಮತ್ತೆ ಹೆಚ್ಚಿನ ಒಂದು ನಮ್ಮ ಇರೋದರಿಂದ ಏನಾಗುತ್ತೆ ನಮ್ಮ ಮನಸ್ಸು ಚಂಚಲವಾಗುವುದಿಲ್ಲ ನಮ್ಮ ಇಂದ್ರಿಯಗಳು ನಮ್ಮ ಕಂಟ್ರೋಲಲ್ಲಿ ಇರುತ್ತವೆ ಸೊ ಹೀಗಾಗಿ ನಾವು ಪ್ರತ್ಯಾಹಾರವನ್ನು ಪ್ರಕೃತಿಯಲ್ಲಿ ಇರೋದ್ರಿಂದ ಹೆಚ್ಚಿನ ಒಂದು ನಿಯಂತ್ರಣಕ್ಕೆ ಬರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮಕ್ಕಳೇ ಹೇಗಿದ್ದೀರಾ ಮಕ್ಕಳೆಲ್ಲ ಚೆನ್ನಾಗಿದ್ದೀರಾ ಅಲ್ವಾ ನಾನು ನಿಮ್ಗೆ ಕಳೆದ ವಾರ ಯೋಗಾಸನ ಆದ ನಂತರದಲ್ಲಿ ಎಲ್ಲಾ ಅಭ್ಯಾಸಗಳಾದ ನಂತರದಲ್ಲಿ ಧ್ಯಾನದ ಅಭ್ಯಾಸಕ್ಕೆ ಬಂದಾಗ ಯಾವ ರೀತಿಯಲ್ಲಿ ಹೇಗೆ ಧ್ಯಾನದ ಇದೆ ಧ್ಯಾನವನ್ನು ಹೇಗೆ ಅರ್ಥ ಮಾಡಿಕೊಳ್ಬೋದು ಅಂತ ಹೇಳುವಂಥದ್ದನ್ನೆಲ್ಲ ನಾನು ನಿಮ್ಗೆ ವಿವರಿಸ್ತಾ ಹೋಗಿದ್ದೆ ಅರ್ಥ ಆಗಿರ್ಬೋದು ನಿಮ್ಗೆಲ್ಲ ಅಲ್ವಾ ಆ ನಂತರದಲ್ಲಿ ನಾವು ಅಭ್ಯಾಸವನ್ನು ಮಾಡಿದ್ದೆವು ಇವತ್ತು ಅಷ್ಟೇ ಒಂದು ನೇರವಾಗಿ ನಾವು ಅಭ್ಯಾಸಕ್ಕೆ ಹೋಗುವ ನೇರವಾಗಿ ನಿಮ್ಗೆ ಸುಖಾಸನದಲ್ಲಿ ಕುತ್ಕೊಳ್ಳಿ ಸುಖಾಸನ ಅಂದ್ರೆ ಗೊತ್ತಿದೆಯಲ್ಲ ನಾವು ಕಲ್ತಿದ್ದೇವೆ ಆಸನದ ಅವಧಿಯಲ್ಲಿ ಹಾ ಸುಖಾಸನದಲ್ಲಿ ಕುತ್ಕೊಂಡ ನಂತರದಲ್ಲಿ ಎರಡು ಕೈಯಲ್ಲಿ ಚಿನ್ಮುದ್ರೆಯನ್ನು ಧರಿಸಿ ಮಂಡಿಯ ಮೇಲೆ ಇಟ್ಕೊಳ್ಳುವಂಥದ್ದು ಬೆನ್ನು ನೇರವಾಗಿರ್ಲಿ ಆ ಕುತ್ತಿಗೆಯ ಭಾಗ ನೇರವಾಗಿರ್ಲಿ ಕಣ್ಣನ್ನ ಮುಚ್ಚಿ ಧ್ಯಾನ ಅಭ್ಯಾಸಕ್ಕೆ ಹೋಗುವ ಮೊದಲು ಒಮ್ಮೆ ಪೂರ್ಣವಾಗಿ ನಮ್ಮನ್ನು ನಾವು ಗಮನಿಸ್ತಾ ಬರಬೇಕು ಯಾವ ಸ್ಥಿತಿಯಲ್ಲಿದ್ದೇವೆ ಯಾವ ರೀತಿಯಾಗಿ ನಮ್ಗೆ ಕೂತ್ಕೊಳ್ಳಿಕ್ಕೆ ಆಗ್ತಾ ಇದೆ ಇದೆಲ್ಲವನ್ನ ಗಮನಿಸ್ತಾ ಬರಬೇಕು ನಿಶಬ್ದವಾದ ಒಂದು ವಾತಾವರಣವನ್ನು ನಾವು ಇಲ್ಲಿ ಆಯ್ಕೆ ಮಾಡಿದ್ದೇವೆ ಸಣ್ಣ ಪುಟ್ಟ ಶಬ್ದಗಳು ಬರ್ತಾ ಇದೆ ಕಿವಿಗೆ ಬರ್ತಾ ಇದೆ ಕಿವಿಗೆ ಬೀಳ್ತಾ ಇದೆ ಇದೆಲ್ಲವನ್ನ ಚಿಂತನೆಯನ್ನ ಮಾಡದೆ ಯಾವುದೇ ರೀತಿಯಾಗಿ ಕೈಗೆ ಚಲನೆ ಕೊಡೋದಿರ್ಬೋದು ಕಾಲಿಗೆ ಚಲನೆ ಕೊಡೋದಿರ್ಬೋದು ಅಥವಾ ಕುತ್ತಿಗೆಗೆ ಚಲನೆ ಕೊಡೋದಿರ್ಬೋದು ಅಂದ್ರೆ ಒಟ್ಟು ಪೂರ್ಣ ದೇಹಕ್ಕೆ ಚಲನೆಯನ್ನ ಕೊಡ್ತಾ ಕೂತ್ಕೊಳ್ಳೋದಲ್ಲ ಒಂದೊಂದು ಸೆಕೆಂಡಿಗೂ ಕೆಲವರೆಲ್ಲ ಇದ್ದಾರೆ ನಮ್ಮಲ್ಲೇ ಮಕ್ಕಳು ಅಲ್ವಾ ಹಾ ತುಂಬಾ ಏನೋ ತಿರುಗ್ತಾ ಇರ್ತೀವಿ ಹಾಗೆಲ್ಲೂ ತಿರುಗದೆ ಸುಮ್ಮನೆ ಕೂತ್ಕೊಳ್ಳುವ ಪ್ರಯತ್ನವನ್ನ ಮಾಡೋಣ ಎಲ್ಲೂ ನಾನು ಹೇಳ್ತಾ ಹೋಗ್ತೇನೆ ಅಲ್ಲಿಯ ತನಕ ನೀವು ಯಾರು ಚಲನೆಯನ್ನ ಮಾಡುವಾಗಿಲ್ಲ ಒಂದು ಸ್ಥಳದಲ್ಲಿ ಕೂತ ಸ್ಥಳದಲ್ಲೇ ಅಲುಗಾಡದೆ ಕೂತ್ಕೊಳ್ಳೋ ಪ್ರಯತ್ನವನ್ನು ಮಾಡುವ ಹಾ ಕೂತಿದ್ದೀರಲ್ವಾ ಆ ಗಮನಿಸ್ತಾ ಇದ್ದೀರಲ್ವಾ ಕೇವಲ ನಿಮ್ಮ ನೀವು ಗಮನಿಸ್ತಾ ಇದ್ದೀರಿ ಹೇಗೆ ನಾನು ಕೂತಿದ್ದೇನಾ ನನ್ನ ಕಾಲು ಚಲನೆ ಆಗ್ತಾ ಇದೆಯಾ ತಲೆ ಆಕಡೆ ಕಡೆ ಹೋಗ್ತಾ ಇದೀಯಾ ಕೈ ಆಕಡೆ ಕಡೆ ಹೋಗ್ತಾ ಇದೆಯಾ ಹಾ ಹೋಗ್ತಾ ಇದ್ರೆ ತಕ್ಷಣ ಅದನ್ನ ನಿಲ್ಲಿಸಬೇಕಲ್ಲೇ ಆ ಈಗಲ್ಲ ಒಂದೇ ಸ್ಥಿತಿಗೆ ಬಂದು ನಿಂತುಬಿಟ್ಟಿದೆ ಅಲ್ವಾ ಹಾ ಹೀಗೆ ಪ್ರಯತ್ನ ಮಾಡಬೇಕು ಸರಿ ಹೀಗೆ ನಾವು ಗಮನಿಸ್ತಾ ಗಮನಿಸ್ತಾ ನಿಧಾನವಾಗಿ ಒಂದು ಸಂಕಲ್ಪವನ್ನ ಮಾಡಬೇಕು ನಾನು ದಿನದಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಹೀಗೆ ಕೂತ್ಕೊಳ್ಳುವ ಪ್ರಯತ್ನವನ್ನ ಮಾಡ್ತೇನೆ ಅಂತ ಒಂದು ಸಂಕಲ್ಪವನ್ನ ಮಾಡ್ಕೊಳ್ತಾ ನಿಧಾನವಾಗಿ ಕೈಯನ್ನ ಬಿಡ್ತಾ ಪರಸ್ಪರ ಚೆನ್ನಾಗಿ ಉಜ್ಜಿ ಮುಖದ ಮೇಲೆಲ್ಲ ಸರ್ತಾ ಮತ್ತೊಮ್ಮೆ ಚೆನ್ನಾಗಿ ಉಜ್ಜಿ ಬಿಸಿಯಾದ ಅನುಭವವನ್ನ ಕಣ್ಣಿನ ಮೇಲ್ಭಾಗದಲ್ಲಿ ಇಟ್ಟು ಕೈಯನ್ನ ಕೆಳಗಡೆ ತರ್ತ ನಿಧಾನವಾಗಿ ಕೈಯನ್ನ ಕೆಳಗಡೆ ಬಿಡಿ ಕೈಯನ್ನ ಮಂಡಿಯ ಮೇಲೆ ಇಟ್ಕೊಳ್ತಾ ಹಾ ಖುಷಿ ಆಯ್ತಲ್ವ ಮಕ್ಕಳೇ ಇದೇ ರೀತಿ ಯಾವುದೇ ರೀತಿ ಚಲನೆ ಮಾಡದೆ ನೀವು ಕೂತ್ಕೊಳ್ಳುವ ಪ್ರಯತ್ನವನ್ನ ಮಾಡಬೇಕು ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ನೀವು ಅಭ್ಯಾಸ ಮಾಡಿ ನಮ್ಮ ಅವಧಿಗಳಲ್ಲೂ ನಾವು ಇನ್ನಷ್ಟು ಚೆನ್ನಾಗಿ ಆ ಪ್ರಯತ್ನವನ್ನ ಮಾಡ್ತಾ ಬರುವ ಆಗ್ಬೋದಲ್ವಾ ಸರಿ ನಮಸ್ತೆ ಈಗ ನಾವು ಉಚ್ಚಾರಣಾ ಅಭ್ಯಾಸವನ್ನ ಮಾಡೋಣ ಅಭ್ಯಾಸ ಮಾಡೋದಕ್ಕಿಂತ ಮುಂಚೆ ಎಲ್ಲರೂ ನೇರವಾಗಿ ಕೂತ್ಕೊಳ್ಳೋಣ ಸುಖಾಸನ ಅಥವಾ ಪದ್ಮಾಸನ ಎರಡು ಕೈಗಳು ನಮಸ್ಕಾರ ಮುದ್ರ ನೇರುವ ಕುತ್ಕೊಳ್ಳೋಣ मृत्योर्मा अमृतय मृत्योर्मा अमृतङ्गमय ॐ शान्ति शान्ति शान्तिः अहिंसाप्रतिष्ठायां शान्ति तत्सन्निधौ वैरत्यागः अहिंसाप्रतिष्ठायाम् अहिंसाप्रतिष्ठायांसाप्रतिष्ठायां तत्सन्निधौ वैरत्यागः अहिंसाप्रतिष्ठायां तत्सन्निधौ वैर सन्तोषादनुत्तम सुखलाभः सन्तोषाद् सन्तोषाद् अनुत्तम सुखलाभः सन्तोषादनुत्तमसुखलाभः ಸುಖ ಲಾಭ ನಮಸ್ತೆ ಇವತ್ತಿನ ಯೋಗ ಅಭ್ಯಾಸ ಹೇಗಿತ್ತು ಎಲ್ಲರೂ ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡಿದಿರಲ್ವಾ ಸರಿ ಹಾಗಿದ್ರೆ ಈಗ ಶಾಂತಿ ಮಂತ್ರದೊಂದಿಗೆ ದಿನ ಮುಗಿಸೋಣವಾ ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ ಎರಡು ಕೈಗಳು ನಮಸ್ಕಾರ ಮುದ್ರಾ ನಿಧಾನವಾಗಿ ಕಣ್ಮುಚ್ಚೋಣ ಮೂರು ಬಾರಿ ಹೋಂಕಾರವನ್ನ ಹೇಳೋಣ ಒಮ್ಮೆ ದೀರ್ಘ ದೊಸ್ರನ್ನ ತೆಗೆದುಕೊಳ್ಳಿ

खिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत् ओ ಶಾಂತಿ 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 ನಿಧಾನವಾಗಿ ಎರಡು ಕೈಗಳನ್ನು ಪರಸ್ಪರ ಉಜ್ಜೋಣ ಎರಡು ಕೈಗಳು ಕಪ್ಪಾಕಾರದಲ್ಲಿರಲಿ ಕಣ್ಣಿಗೆ ಹೊತ್ಕೊಳ್ಳೋಣ ನಿಧಾನವಾಗಿ ಹಸ್ತವನ್ನ ನೋಡುತ್ತಾ ಕಣ್ಣುಗಳನ್ನು ತೆರೆಯೋಣ ಮಕ್ಕಳ ಇವತ್ತಿನ ಅವಧಿ ತುಂಬ ಚೆನ್ನಾಗಿತ್ತಲ್ವಾ ಸರಿ ಹಾಗಿದ್ರೆ ಮುಂದಿನ ಅವಧಿಯಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ಶುಭಂ